ನಮ್ದೊಂಥರ ಶ್ರೀಧರ್ ಸರ್ ಒಂಥರ ಇದು ಪ್ರಿನ್ಸಿಪಲ್ ಇದ್ದಾಗೆ ನಾವೆಲ್ಲ ಯೋಗಿಗೆ ಈಗ ಕೊತ್ವಾಲ್ ರೋಲ್ ಗೊತ್ತು, ಜಯರಾಜ್ ರೋಲ್ ಗೊತ್ತು, ಸ್ಯಾಮ್ಸನ್ ರೋಲ್ ಗೊತ್ತು. ಯೋಗಿಗೆ ಗಂಗಾ ಅಂದ್ರೆ ಯಾಕೆ ಗಂಗಾ? ಆ ಹುಡುಗನ್ನ ನನ್ನ ಮಕ್ಕಳಿಗೆ ಇಟ್ಟು ಚಿಕ್ಕವನು ನಾನು ಮಗನೇ ಅಂತಲೇ ಕರೆಯೋದು. ಮತ್ತು ನಿಮ್ಮ ಎದುರಿಗೆ ಹೇಳ್ತಿದ್ದೀನಿ, ಸ್ವಲ್ಪ ಅವನ ಹ್ಯಾಬಿಟ್ಸ್ನ ಬದಲಾಯಿಸ್ತಾ ಇದ್ದೀವಿ. ರೋಷನ್ ಬಿಟ್ಬಿಟ್ಟಿದ್ದೀನಿ. ಆತ ತುಂಬ ಲೆವೆಲ್ ಹೋಗ್ತಾರೆ, ತುಂಬ ಲೆವೆಲ್ ಹೋಗ್ತಾರೆ. ಅವನು ಒಂದೇ ಹೇಳಿದ್ದು, ಅಂಕಲ್ ನಾನು ನಿಮ್ಗೆ ನಂಬ್ಕೊಂಡಿದ್ದೀನಿ, ತಂದೆ ನಂಗೆ ಚೆನ್ನಾಗಿ ಗೊತ್ತು, ನಮಗೆ ಮಗ ಅಪ್ಪ ನೀನು, ನೀನು ಹೇಳ್ಕೊಂಡು ತಗೊಂಡೋಗ್ತೀನಿ. ಗಂಗಾ ಯೂಸೇ ಇದು ಕಡೇ ಸೆಂಟೆನ್ಸ್ ಒಂದು ಹೇಳಿದೆ ಅಷ್ಟೇ. ಹೊಡಿತಾ ಇರೋನು ನೀನಲ್ವಾ, ಬಡಿ ನಾನು ಕಣ್ಣು ಮುಚ್ಚಲ್ಲ ಅಂದರೆ ನನ್ನ ಸ್ನೇಹಿತ ಹೊಡ್ತೀವಿ ಅದನ್ನು ಹೊಡಿಯುತ್ತ. ಅದು ಇರುತ್ತಾ ಫಿಲಮ್ನಲ್ಲಿಂದ ನೋಡೋದಲ್ಲಪ್ಪ, ಇರುತ್ತಾ ಅದು ಕಡೇ ಸೆಂಟೆನ್ಸ್ ಅದು ಅಂತ. ಸೊ ಈ ಹುಡುಗರ ತುಂಬ ಕಷ್ಟ ಆಗ್ತದೆ. ಆಮೇಲೆ ಕೆಲವು ಸಾರಿ 12 ಗಂಟೆ ಬಂದರೆ ರಾತ್ರಿ 9 ಗಂಟೆ ಶಾರ್ಟೇ ಇರ್ತಾ ಇರಲಿಲ್ಲ, ಯಾಕೆಂದ್ರೆ ನಾನು ಬಿಡೋದು ನೈಟು ಇದು ಬೇರೆ ಬೇರೆ. ಒಬ್ಬರು ಒಂದಿನ ಏನು ಹಿಂಗಾಯ್ತು ಅಂತ ಬೇಜಾರು ಮಾಡ್ತಿರ್ಲಿಲ್ಲ. ಅವ್ರಿಗೇನು ಇವರೇ ಮಾಡ್ತಿದ್ದಾರೆ ಇಷ್ಟು ವಯಸ್ಸಲ್ಲಿ ನಿಂತ್ಕೊಂಡು ನಾನು ಕೂತ್ಕೊಳ್ಳೋಕೆ ಇಷ್ಟ ಆಗ್ತಿರ್ಲಿಲ್ಲ, ಇಷ್ಟು ಆಗ್ತಿದ್ದಾರೆ ಇಂದಾವೇನು ಆ ರೀತಿ ಹೇಗೆ ಮಾಡಿದ್ರು ಅಂದರೆ ಫಿಲಮ್ಮು ದುಡ್ಡು ತಗೊಂಡು ಸೆಕೆಂಡ್ರಿ ಫ್ಯಾಮಿಲಿ ಥರ ಬಂದಿದೆ. ನಮ್ಮ ಮಾಡ್ತಿದ್ದಾರೆ ಮಾಡ್ತಿದ್ದೆ ಅಂದರೆ ನನ್ನ ಪರ್ಸನಲ್ ಇದೆ ಯಾರು ಒಂದು ಇದು ಇನ್ನೊಂದು ಶೂನ್ಯ ಪಾಪ ರೋಷನ್ ರೋಷನ್. ಆಮೇಲೆ ಇವನು ಅಭಿ ಅಭಿ ಇಂಡಲೇ ನಾನು ಅಭಿ ಅಲ್ಲಿ ವಿಷಯ ಫಸ್ಟ್ ಹಾಫ್ ನಿಮ್ಮಿಂದಾನೆ ನಿಂತಿರೋ ಪಿಕ್ಚರು, ಹೊಡಿದಾಗ ಸೆಕೆಂಡ್ ಹಾಫ್ ನಿಮ್ಮಿಂದ ಎಲ್ಲ ಪ್ಲಾನ್ ಮಾಡಿದ್ರೆ ಬರೀ ಜೈರಾತ್ ಸಾಕ. ಆಮೇಲೆ ಧನಂಜಯನಿಗೆ ಬಹಳ ಖರ್ಚಾಗುತ್ತೆ ಅಂದಾಗ ಎಷ್ಟಾದ್ರೂ ಆಗಿ ಬಿಡಿ ಸಾಕು ಒಂದೇ ಹೇಳಿಲ್ಲ. ಆಗ ಶೂನ್ಯ ಇವರು ಅವರು ಎಲ್ಲ ಕರ್ಗ ಬೇಕೇ ಬೇಕು ಕರ್ಗ ಹೇಳ್ಬಿಟ್ಟು ಕರ್ಗ ಒಂದೂವರೆ ವರ್ಷ ಈಗ 5 ಜನ. ಯೋಗಿ ಸರ್ ಮುಂದೆ ಆರು ಬಟ್ಟದ ಬಗ್ಗೆ ಸರ್ ತುಂಬಾ ವ್ಯತ್ಯಾಸ.